ನಮಸ್ಕಾರ, ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಉಗ್ರರ ಭೀತಿ ಹಿನ್ನೆಲೆ ಕಲಬುರಗಿಯಲ್ಲಿಯೂ ಹೈ ಅಲರ್ಟ್. ಗುಪ್ತದಳ ಮಾಹಿತಿಯಿಂದಾಗಿ ಕಟ್ಟೆಚ್ಚರ. ಚುರುಕಾಯಿತು ಖಾಕಿ ಪಡೆ. ಕೊನೆಗೂ ಸಂಪುಟ ರಚನೆಗೆ ಹೈಕಮಾಂಡ್ ಅಸ್ತು. ಸಂಭಾವ್ಯ ಸಚಿವರ ಬಿಎಸ್ವೈ ಲಿಸ್ಟ್ಗೆ ಕಣ್ಣೀರು. ಪರಿಹಾರವಿಲ್ಲದೆ ಖಾಲಿ ಕೈಯಿಂದ ಸಿಎಂ ವಾಪಸ್. ಪ್ರವಾಹ ಪರಿಹಾರಕ್ಕೆ ವಿಶ್ವೇಶ್ವರಯ್ಯ ಬ್ಯಾಂಕ್ ಸಹಾಯ. ಸಿಎಂ ನಿಧಿಗೆ 10 ಲಕ್ಷ ರೂಪಾಯಿ ಚೆಕ್ ಸಲ್ಲಿಕೆ. ಶಹಪುರ್ ಶಾಸಕ ಷಣ್ಬಸಪ್ಪ ದರ್ಶನಪುರ್ ನಿರ್ಧಾರ. ಬಿಜೆಪಿ ಸರ್ಕಾರದ ಸಚಿವ ಸಂಪುಟ ರಚನೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಒಪ್ಪಿಗೆ ಸೂಚಿಸಿದ್ದು ಮಂಗಳವಾರ ಮೊದಲನೇ ಹಂತದ ಸಂಪುಟ ರಚನೆಯಾಗಲಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಟ್ವೀಟ್ ಮೂಲಕ ಪ್ರಕಟಿಸಿದ್ದಾರೆ. ಉಗ್ರರ ದಾಳಿ ಶಕೆಯಿಂದಾಗಿ ಕಲಬುರಗಿ ನಗರದಲ್ಲಿಯೂ ಶನಿವಾರದಿಂದ ಹೈ ಅಲರ್ಟ್ ಘೋಷಿಸಲಾಗಿದ್ದು ಜನ ದಟ್ಟಣೆ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ರಾಜ್ಯದಲ್ಲಿ ಉಗ್ರರ ದಾಳಿ ನಡೆಯುವ ಸಂಭವವಿದೆ ಎಂದು ಗುಪ್ತಚರ ಇಲಾಖೆ ನೀಡಿದ ಎಚ್ಚರಿಕೆಯಿಂದ ಎಲ್ಲೆಡೆ ಹೈ ಅಲರ್ಟ್ ಘೋಷಿಸಲಾಗಿದೆ. ನಗರದ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ದೊಡ್ಡ ದೊಡ್ಡ ದೇವಸ್ಥಾನಗಳು, ದರ್ಗಾ, ಚರ್ಚ್ ಮತ್ತಿತರ ಸೂಕ್ಷ್ಮ ಪ್ರದೇಶಗಳಲ್ಲಿಯೂ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಿ ಭದ್ರತೆ ಬಿಗಿಗೊಳಿಸಲಾಗಿದೆ. ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಕೂಡ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದ್ದು ಸಶಸ್ತ್ರ ಮೀಸಲು ಪಡೆಯನ್ನು ಸಿದ್ಧಗೊಳಿಸಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ, ಮೆಟಲ್ ಡಿಟೆಕ್ಟರ್ ಟೀಮ್, ಬೆರಳಚ್ಚು ತಜ್ಞರು, ಹೀಗೆ ಎಲ್ಲ ಬಗೆಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಹಾಗೂ ದರ್ಗಾಗಳಲ್ಲಿ ಶ್ವಾನ ದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿ ತಪಾಸಣೆಗೆ ಧಾವಿಸಿದರು. ದೊಡ್ಡ ಪ್ರಮಾಣದಲ್ಲಿ ಪೊಲೀಸರನ್ನು ಕಂಡು ಪ್ರಯಾಣಿಕರು ಗಾಬರಿಯಾದರು. ಈ ಸಂದರ್ಭದಲ್ಲಿ ನಿಲ್ದಾಣದ ಸಿಬ್ಬಂದಿ ಜನರನ್ನು ಸಮಾಧಾನಗೊಳಿಸಿದರು. ಇದು ಕೇವಲ ಮುಂಜಾಗ್ರತಾ ಕ್ರಮದ ತಪಾಸಣೆಯಾಗಿದ್ದು ಯಾರೂ ಹೆದರಬೇಕಿಲ್ಲ, ಊಹಾಪೋಹಗಳಿಗೆ ಕಿವಿಕೊಡಬೇಕಿಲ್ಲ ಎಂದು ಸಾರಿಗೆ ಸಿಬ್ಬಂದಿ ಧ್ವನಿವರ್ಧಕದಲ್ಲಿ ಮಾಹಿತಿ ನೀಡಿದರು. ಆಯಕಟ್ಟಿನ ಸ್ಥಳಗಳಲ್ಲಿ ಪೊಲೀಸ್ ವಾಹನಗಳನ್ನು ನಿಲ್ಲಿಸಲಾಗಿದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಎಲ್ಕೆ ಅತಿಕ್ ಬೀದರ್ ಜಿಲ್ಲೆಯ ಔರಾದ ತಾಲೂಕಿಗೆ ಭೇಟಿ ನೀಡಿದರು. ಔರಾದ್ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಿಸಿದರು. ಕೋರೇಕಲ್ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಡೆಯುತ್ತಿರುವ ಕೆರೆ ಹೂಳೆತ್ತುವ ಕಾಮಗಾರಿಗಳನ್ನು ವೀಕ್ಷಿಸಿದರು. ಈ ವೇಳೆ ಕೆರೆಯ ಮಣ್ಣನ್ನು ಕೆರೆ ದಡದಲ್ಲಿ ಸುರಿಯದೆ ಬೇರೊಂದು ಕಡೆಗೆ ಸಾಗಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಳಿಕ ಔರಾದ್ ಪಟ್ಟಣಕ್ಕೆ ತೆರಳಿ ಅಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯ ಹಾಗೂ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಟ್ಟಡಗಳನ್ನು ವೀಕ್ಷಿಸಿ ಅವುಗಳ ಗುಣಮಟ್ಟವನ್ನು ಪರಿಶೀಲಿಸಿದರು. ಚಿಂತಾಕಿ ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ರಾಜೀವ್ ಗಾಂಧಿ ಸೇವಾ ಕೇಂದ್ರದಡಿ ನಿರ್ಮಿಸಲಾದ ಗ್ರಾಮ ಪಂಚಾಯತ್ ಕಟ್ಟಡ ಹಾಗೂ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡವನ್ನು ಪರಿಶೀಲಿಸಿದರು. ನೂತನ ಆರೋಗ್ಯ ಕೇಂದ್ರದ ಕಟ್ಟಡದ ಚಾವಣಿಯಿಂದ ನೀರು ಸೋರಿಕೆಯಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಪಂಡಿತ್ ರಾವ್ ಛಿದ್ರಿ ಅವರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯವರ ಗಮನಕ್ಕೆ ತಂದರು. ಇದು ಎಮ್ ಎಲ್ ಎ ಹಿಂಗಾಗಿ ಮಾಡ್ತಾ ಇಲ್ಲ, ನಾನು ಮಾಡಿದ್ರೆ ಮಾಡಬೇಡಿ ಅಂತ ಅವ್ರದ್ದು ಡಿಮಾಂಡ್. ಹಂಗಾಗೆ ಶಾಸಕರು ನೀವು ಕೇಳೋದಿಲ್ಲ ನಿಮ್ಗೆ ಗೊತ್ತಾಗಬೇಕಲ್ಲ ಸರ್, ಅಧಿಕಾರಿ ಹೇಳಿದ್ರೆ ಶಾಸಕರಿಗೆ ಕೇಳ್ತಾರ ನಾವು ಹೇಳಿದ್ರೆ ಕೇಳ್ತೀವಿ ಸರಿ, ಇವಾಗ ಕೇಳ್ತೇವೆ ಸರಿ. ನಡೀತಾ
ಸ್ವಲ್ಪ ಮಳೆ ಬಂದಿರೋದ್ರಿಂದ ಮೇವು ಬೇಕಾಗಿಲ್ಲ, ಮೇವು ಅಷ್ಟೊಂದು ಇದಿಲ್ಲ ಸರ್. ಮೇವು ಬರ್ತಾ ಇದ್ದಾರೆ ರೈತರು, ಜನರು ರೈತರು ಏನು ಮಾಡ್ತಾರೆ ಸರ್, ಹೊಲದಾಗೆಲ್ಲ ಏನು ಮಾಡ್ತಾರೆ, ಔಷಧಿ ಬೇಕಾಗಿ ಹುಲ್ಲು ಸಿಗ್ತಾಯಿಲ್ಲ ಸರ್. ಹುಲ್ಲಿನ ಬೇಡಿಕೆ ಸದ್ಯಕ್ಕಿಲ್ಲ ಅಂತ ಕೊಟ್ಟಿರುವ ಮಳೆ ಆಗಿರೋದು ಬರೋದು ಕಡಿಮೆ ಅಂದ್ರೆ ತಗೊಂಡು ಹೋಗ್ತಾರೆ, ತಗೊಂಡೋಗ್ತಾರೆ. ಬಟ್ ಅವ್ರಾಗ ಅವ್ರು ಬಂದು ನಮ್ಮ ಕೊಡೆಯಿಂದ ಕೇಳ್ತಾರೆ. ನಾಲ್ಕು ತಿಂಗಳಿಂದ ಅವರೊಂದು ಪಟ್ಟಣ ಪಂಚಾಯತ್ ನಳ್ಳಿ ನೀರು ಬಂದಿದೆ ಸರ್. ಗುರುಸಿದ್ದೇಶ್ವರ ಕಾಲೋನಿಯ 4ನೇ ಕ್ರಾಸ್ ತಿಮ್ಮಸಾಗರ ನೇಕರ್ ನಗರ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದು ಇನ್ನೂ ಸರಿಪಡಿಸದ ಜನರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಸ್ಪಂದಿಸದ ಕಾರಣ ಸ್ಥಳೀಯರೇ ಶ್ರಮದಾನ ಮೂಲಕ ತಾತ್ಕಾಲಿಕ ದುರಸ್ತಿ ಕಾರ್ಯವನ್ನು ಮಾಡಿದರು. ಮಹಿಳೆಯರ ತಂಡ ಮತ್ತು ಯುವಕರ ಬಳಗದಿಂದ 20ಕ್ಕೂ ಹೆಚ್ಚು ಸದಸ್ಯರು ಶ್ರಮದಾನದಲ್ಲಿ ಪಾಲ್ಗೊಂಡರು. ಹಲವು ಸಲ ಮನವಿ ಮಾಡಿದ್ರೂ ಸ್ಪಂದನೆ ಉಪಯೋಗ ಆಗಿಲ್ಲವೆಂದು ಸ್ಥಳೀಯರ ದೂರವಾಗಿದೆ. ಕಾಲೋನಿಯ ರಸ್ತೆ ಹದಗೆಟ್ಟು ಸುಮಾರು 2 ವರ್ಷಗಳೇ ಕಳೆದಿವೆ. ಸ್ಥಳೀಯರು ಸಂಬಂಧಪಟ್ಟವರಿಗೆ ಮನವಿ ನೀಡುತ್ತಲೇ ಇದ್ದಾರೆ. ಶಾಸಕರಿಗೆ ಮನವಿ ನೀಡಲಾಗಿದೆ, ಶಾಸಕರು ಕೇವಲ ಆಶ್ವಾಸನೆ ನೀಡಿದ್ದಾರೆ, ಯಾವುದೇ ರೀತಿ ಸ್ಪಂದನೆಯಾಗಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡರು. ಆಪರೇಷನ್ ಮಾಡ್ಕೊಂಡ್ಬರುವಾಗ ಆಟೋನೋ ಪಾರ್ಟಿ ಆಯ್ತು, ಹಂಗಾಗಿ ನಾವು ಎಲ್ಲರೂ ಹೆಣ್ಮಕ್ಳು ಪಟ್ಟಿ ಹಾಕಿ ಹಾಕಿ ಸಿಮೆಂಟು ಉಸುಗು ತಗೊಂಬಂದು ಅದನ್ನ ಮ್ಯಾಲ ಗಾಡಿ ಹತ್ತಾಕ ಮಾಡಿದೀವಿ. ಈಗ ಇದು ಸಮಸ್ಯೆ ನಮ್ಗೆ ಆಗೈತ್ರಿ, ನಾವು ಯಾರಿಗೆ ಹೋಗಿ ಕೇಳಬೇಕು? ಈಗೇನಾದ್ರೂ ನೀವು ಕೆಲಸ ಮಾಡ್ಕೊಂತೀರಿ? ಅಲ್ರಿ, ನಾವು ಓಟ್ ಹಾಕಿದ್ದು ಯಾರಿಗೆ? ಓಟ್ ಹಾಕಿದವ್ರು ಯಾರು? ನಾವು ಹಾಕಿದವ್ರು ಬಂದು ಮಾಡಿಕೊಡ್ಬೇಕಿಲ್ರಿ, ನಾವೇ ಮಾಡ್ಕೋಬೇಕಂತ ಹೇಳಿದ್ರೆ ಅದನ್ನಾರು ಹೇಳನ್ರಿ. ಇಲ್ಲಿ ಪಾಲಿಕೆ ಸದಸ್ಯರು ಯಾರು ಬರತ್ತಿಲ್ರಿ? ಯಾರು ಬರತ್ತಿಲ್ರಿ? ಪಾಲಿಕೆ ಸದಸ್ಯರು ಯಾರು ಬರ್ತಾ ಇಲ್ಲ ಸರ್. ಕಂಪ್ಲೇಂಟ್ ಅದ ಮಾಡಿರಿ. ಕಂಪ್ಲೇಂಟ್ ಮಾಡಿವ್ರಿ, 8 ಸಲ ಹೋಗ್ಬಂದಿವ್ರಿ. ಎಂ ಪಿ ಆರ್ ಮನೆಗೆ ಹೋದ್ರೆ ಎಂ ಪಿ ಆರ್ ಇರಂಗಿಲ್ಲ, ಅವ್ರು ಹೋಗಿ ದಿಲ್ಲಿ ಒಳಗೆ ಕುಂತಿರ್ತಾರೆ. ಎಂ ಪಿ ಆರ್ ಮನೆಗೂ ಹೋಗಿ ಬಂದೀವಿ, ಎಮ್ ಎಲ್ ಆರ್ ಮನೆಗೂ ಹೋಗಿ ಬಂದೀವಿ. ಯಾರು ಮಾಡತ್ತಿಲ್ಲ, ಯಾರು ಬಂದೇ ಇಲ್ಲ ಸರ್. ನೀವೇ ಏನ್ ಮಾಡತ್ತೀರಿ? ಈಗ ನಾವು ಅದನ್ನ ಗಟ್ಟರದ ವ್ಯವಸ್ಥೆ ಮಾಡತ್ತೀವ್ ರೋಡಿಂದ ರೀ. ಕೆಲಸ ನಾವ ಮಾಡಾಕತ್ತೀವಿ ಸರ್. ಇದ ಮುಂದಿನ ವಿಚಾರ ನೀವ ಹೆಂಗ್ ಮಾಡ್ಕೊಡ್ತೀರಿ ಮಾಡ್ಕೊಡ್ರಿ. ನಮ್ಗೆ ಬಡವ್ರು ಏನ್ ದುಡ್ಕೊಂಡ್ ತಿನ್ನೋನು, ಏನೋ ಇದನ್ನ ಮಾಡ್ಕೊಂತ ಕುಂದ್ರೋನು, ದಿನಕ್ಕೆ 100 ರೂಪಾಯಿ ಕೂಲಿ ಬಿಟ್ಟು ಗೆಸ್ ನಿಂತೀವ್ರಿ. ಹುಬ್ಬಳ್ಳಿಯ ದೋಬಿಘಾಟ್ ಜನರು ವಾರದ ಹಿಂದೆ ಸುರಿದ ಭಾರಿ ಮಳೆಗೆ ತತ್ತರಿಸಿ ಹೋಗಿದ್ದು ನೀರಿಗಾಗಿ ಬೀದಿಗಿಳಿದ ಮಹಿಳೆಯರು ಜಲಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿಯಲ್ಲಿ ಕಳೆದ ವಾರದ ಹಿಂದೆ ಸುರಿದ ಭಾರಿ ಮಳೆಗೆ ಹುಬ್ಬಳ್ಳಿ ದೋಬಿಘಾಟ್ ಜನರು ತತ್ತರಿಸಿ ಹೋಗಿದ್ದು ಹಲವಾರು ಮನೆಗಳು ನೆಲಕಚ್ಚಿದೆ. ಹಾಗೆ ಮಳೆಯಿಂದಾಗಿ ನೀರಿನ ಪೈಪ್ಲೈನ್ ಕೂಡ ಒಡೆದು ಹೋಗಿವೆ. ಇಷ್ಟಾದರೂ ಜಲಮಂಡ ಅಧಿಕಾರಿಗಳು ಮಾತ್ರ ಸ್ಪಂದಿಸಿಲ್ಲ ಎಂದು ಆರೋಪಿಸಿ ದೋಬಿಘಾಟ್ನ ನಿವಾಸಿಗಳು ಬಿಂದಿಗೆ ಹಿಡಿದು ಪ್ರತಿಭಟನೆ ಮಾಡಿದರು. ಇನ್ನು ಬಿಟ್ಟು ಬಿಡದೆ ಸುರಿದ ಮಳೆಗೆ ನೀರಿನ ಪೈಪ್ಲೈನ್ಗಳು ಕೂಡ ಒಡೆದು ಹೋಗಿದ್ದು ಪರಿಣಾಮ ಮಳೆ ಪ್ರಾರಂಭವಾದ ದಿನದಿಂದ ಇಲ್ಲಿಯವರೆಗೆ ನೀರು ಸರಬರಾಜು ಆಗಿಲ್ಲ. ಅಲ್ಲದೆ ಹನಿ ನೀರಿಗಾಗಿ ತೊಂದರೆ ಅನುಭವಿಸುವಂತಾಗಿದೆ. ಇದೀಗ ಸಂಗ್ರಹಿಸಲಾದ ಮಳೆಯ ನೀರನ್ನು ಬಳಸುತ್ತಿದ್ದೇವೆ. ಮೊದಲೇ ಸಾಂಕ್ರಾಮಿಕ ರೋಗಗಳ ಹಾವಳಿ ಹೆಚ್ಚಾಗಿದ್ದು ಕೂಡಲೇ ನೀರು ಸರಬರಾಜು ಮಾಡಬೇಕೆಂದು ಆಗ್ರಹಿಸಿದರು. ಈ ವೇಳೆ ಜಲಮಂಡಳಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಲಮಂಡಳಿ ಸಿಬ್ಬಂದಿ ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಕೂಡಲೇ ನೀರು ಸರಬರಾಜು ಮಾಡುವಂತೆ ತಿಳಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ನಾವು ಸಾಲ್ವ್ ಮಾಡ್ರಿ ಅಂದ್ರೆ ಸಾಧ್ಯ ಆದ್ರೆ ಸಾಲ್ವ್ ಮಾಡಿ, ಇಲ್ಲಾಂದ್ರೆ ಸದ್ಯಕ್ಕೆ ಗಾಡಿ ಕೊಡ್ತಾರೆ, ಟ್ಯಾಂಕರ್ ಕೊಡ್ತಾರೆ, ಟ್ಯಾಂಕರ್ ಬಂದ್ಬಿಡ್ರಿ. ನೋಡಪ್ಪ ನಾಳೆ ಮಾರ್ನಿಂಗ್ ಅಂತ ಸಪ್ಲೈ 100% ಗಾಡಿ ಕಳಿಸ್ಕೊಡ್ತೀನಿ.
ಸದ್ಯಕ್ಕೆ ಗಾಡಿ ಕೊಡ್ತಾರೆ, ಗಾಡಿ ಕೊಡ್ತಾರೆ. ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಭಾರಿ ಮಳೆ ಮತ್ತು ಪ್ರವಾಹಕ್ಕೆ ಹಲವು ಸೇತುವೆಗಳು ಕೊಚ್ಚಿ ಹೋಗಿದ್ದು ರಸ್ತೆಗಳು ಸಂಪೂರ್ಣ ಹಾಳಾಗಿ ಜನ ಸಂಪರ್ಕವೇ ಇಲ್ಲದಂತಾಗಿತ್ತು. ಕೊಚ್ಚಿಕೊಂಡು ಹೋದ ರಸ್ತೆ ಅತಂತ್ರ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಾರಿ ಮಳೆ ಮತ್ತು ಪ್ರವಾಹಕ್ಕೆ ಹಲವು ಸೇತುವೆಗಳು ಜಿಲ್ಲೆಯಲ್ಲಿ ಕೊಚ್ಚಿ ಹೋಗಿದ್ದು ರಸ್ತೆಗಳು ಸಂಪೂರ್ಣ ಹಾಳಾಗಿ ಜನಸಂಪರ್ಕವೇ ಇಲ್ಲದಂತಾಗಿದ್ದು ಇಷ್ಟೊಂದು ಅಲ್ಲೋಲ ಕಲ್ಲೋಲವಾದರೂ ರಸ್ತೆ ದುರಸ್ತಿ ಮಾಡಲು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಂದೆ ಬರುತ್ತಿಲ್ಲ. ನವಲಗುಂದ ತಾಲೂಕಿನ ಶಿರ್ಕೋಳ್ ಹನಸಿ ಗ್ರಾಮದ ನಡುವಿನ ರಸ್ತೆ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿ 10 ದಿನಗಳೇ ಕಳೆದರೂ ಈ ಬಗ್ಗೆ ಯಾರೂ ಕ್ಯಾರೆ ಅನ್ನುತ್ತಿಲ್ಲ. ರೈತರು ಮತ್ತು ಸಾರ್ವಜನಿಕರು ಜಮೀನುಗಳಿಗೆ ಇನ್ನೊಂದು ಗ್ರಾಮಕ್ಕೆ ತೆರಳಲು ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಶಿರ್ಕೋಳ ಹನಸಿ ನಡುವೆ 2 ಕಿಲೋಮೀಟರ್ ರಸ್ತೆ ಕೊಚ್ಚಿಕೊಂಡು ಹೋಗಿದ್ದು ಇದರಿಂದ 22 ಕಿಲೋಮೀಟರ್ನಷ್ಟು ಸುತ್ತಿಕೊಂಡು ಗ್ರಾಮಕ್ಕೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಕೊಚ್ಚಿಕೊಂಡು ಹೋಗಿದ್ದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಾಲೆಗೆ ಮತ್ತು ಕಾಲೇಜಿಗೆ ಹೋಗದ ಪರಿಸ್ಥಿತಿ ಬಂದೊದಗಿದೆ. ಸುಮಾರು 1 ತಿಂಗಳಿಂದ ಶಾಲಾ ಕಾಲೇಜುಗಳಿಗೆ ಹೋಗದೆ ಪರದಾಡುತ್ತಿದ್ದಾರೆ. ಈ ಕುರಿತಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಏನು ಪ್ರಯೋಜನವಾಗಿಲ್ಲ. ಇನ್ನು ಜಮೀನುಗಳ ಕೆಲಸ ಸಂಪೂರ್ಣವಾಗಿ ನಿಂತು ಹೋಗಿದ್ದು ಯಾವುದೇ ರೀತಿಯ ಕೃಷಿ ಚಟುವಟಿಕೆಗಳಿಗೆ ಅವಕಾಶವಿಲ್ಲದಂತಾಗಿದೆ. ಮೊದಲೇ ಕಳೆ ತುಂಬಿ ಇಡೀ ಬೆಳೆಗಳು ಹಾಳಾಗುತ್ತಿದ್ದು ರೈತಾಪಿ ಜನರು ತಲೆ ಮೇಲೆ ಕೈ ಹೊತ್ತುಕೊಂಡು ಕುಳಿತುಕೊಂಡಿದ್ದಾರೆ. ತಾಲೂಕಿನ ಸುಮಾರು 7 ಸೇತುವೆಗಳು ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದ್ದು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಹೋಗದ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ರೈತರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಡಬಾರದ ಕಷ್ಟ ಪಡುತ್ತಿದ್ದಾರೆ. ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಭಾರಿ ಮಳೆ ಮತ್ತು ಪ್ರವಾಹಕ್ಕೆ ಹಲವು ಸೇತುವೆಗಳು ಕೊಚ್ಚಿ ಹೋಗಿದ್ದು ರಸ್ತೆಗಳು ಸಂಪೂರ್ಣ ಹಾಳಾಗಿ ಜನ ಸಂಪರ್ಕವೇ ಇಲ್ಲದಂತಾಗಿತ್ತು. ಕೊಚ್ಚಿಕೊಂಡು ಹೋದ ರಸ್ತೆ ಅತಂತ್ರ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಪರಿಸ್ಥಿತಿ ನಿರ್ಮಾಣವಾಗಿದೆ. ಟಿವಿ ಕಳ್ಸಂತ ಟಿವಿ ಕಳ್ಸಂತ ಶಾಪೂರ್ ಶಾಸಕ ಷಣ್ಬಸಪ್ಪ ಗೌಡ ದರ್ಶನಾಪುರ್ ಅವರಿಂದ 10 ಲಕ್ಷ ರೂಪಾಯಿ ಚೆಕ್ ಸಿಎಂ ಪರಿಹಾರ ನಿಧಿಗೆ ಯಾತಗಿರಿ ಜಿಲ್ಲಾಧಿಕಾರಿ ಎಂ ಕುರುಮರಾವ್ ಅವರ ಮೂಲಕ ವಿತರಣೆ ಮಾಡಲಾಯಿತು. ಕಲಬುರಗಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಸಹಕಾರ ಸಂಘ ನಿಯಮಿತ ಬ್ಯಾಂಕ್ ಅಧ್ಯಕ್ಷರಾದ ಷಣ್ಬಸಪ್ಪ ಗೌಡ ದರ್ಶನಾಪುರ ಬ್ಯಾಂಕ್ ವತಿಯಿಂದ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ 10 ಲಕ್ಷ ರೂಪಾಯಿ ಚೆಕ್ ವಿತರಣೆ ಮಾಡಲಾಯಿತು.
ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾಲಸಿರುಗೂರು ಗ್ರಾಮದಲ್ಲಿ ಪರಮಪೂಜ್ಯ ಬಸವಮೂರ್ತ ಮಾದರ ಚೆನ್ನಯ್ಯ ಮಹಾಸ್ವಾಮಿಗಳ ಮಹಾಪೀಠ ಚಿತ್ರದುರ್ಗದ ವತಿಯಿಂದ ನಿರಾಶ್ರಿತರಿಗೆ ನೆರವು ನೀಡಲಾಯಿತು. ಇಲ್ಲ, ಜಗತ್ತಿನಲ್ಲಿ ಅನ್ನದಾನಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಮೊದಲು ಹಸಿದವರಿಗೆ ಅನ್ನ ಹಾಕಬೇಕು. ಅನ್ನ ಹಾಕಿದ ನಂತರ ಅವ್ರ ದಿನಬಳಕೆಗೆ ಏನಾದರೂ ಯೂಸ್ ಆಗುವಂಥ ವಸ್ತುಗಳನ್ನ ಕೊಡಬೇಕಂತಕ್ಕಂಥ ವಿಚಾರ ಮಾಡಿಕೊಂಡು ಸುಮಾರು 6-7 ದಿನಗಳಿಂದ ನಾವು ಪ್ರತಿಯೊಂದು ಹಳ್ಳಿಗೆ 2 ಹೊತ್ತಿನ ಊಟ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇದು ನಮ್ಮ ಅಳಿಲಿಸ್ತೇವೆ. ಇದು ಯಾವುದೇ ಪ್ರಚಾರಕ್ಕಲ್ಲ, ಏನಲ್ಲ, ಸ್ವಂತ ನಮ್ಮ ಮನೆಯವರಿಗೆ ನಾವೇನು ಸಹಾಯ ಮಾಡಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಆ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಮುಂದೆ ಇನ್ನೂ 5-6 ದಿನಗಳ ಆದರೂ ಕೂಡ ನಾವು ಕುಡ್ಚಿ ಹಾಗೂ ಮತ್ತೆ ಬೇರೆ ಬೇರೆ ಗ್ರಾಮಗಳಲ್ಲಿ ಮಧ್ಯಾಹ್ನದ ಊಟ, ಸಾಯಂಕಾಲ ಊಟ ಹಾಗೂ ದಿನಬಳಕೆ ವಸ್ತುಗಳನ್ನು ಹಂಚುವ ಕೆಲಸ ಮಾಡ್ತಾ ಇದ್ದೀವಿ. ಇದು ನೈಸರ್ಗಿಕ ವಿಕೋಪ, ಯಾರೇನು ಮಾಡಿದ್ದಲ್ಲ. ಆದರೂ ಕೂಡ ಅವರು ತುಂಬ ನೊಂದಿದ್ದಾರೆ. ಮನೆ ಕಳ್ಕೊಂಡಿದ್ದಾರೆ, ಬೆಳೆ ಕಳ್ಕೊಂಡಿದ್ದಾರೆ, ದನಕರ ಕಳ್ಕೊಂಡಿದ್ದಾರೆ, ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಹಂಚಿಕೊಂಡಿದ್ದಾರೆ. ಅಂಥವರಿಗೆ ನಾವು ಸಹಾಯ ಮಾಡಬೇಕು ಸಹಾನುಭೂತಿಯಿಂದ ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನು ಹಮ್ಮಿಕೊಂಡಿದ್ದೇವೆ. ಇದು ಯಾವುದೇ ರಾಜಕೀಯ ಅಲ್ಲ, ಯಾವುದೇ ಜಾತಿ ಭೇದ ಇಲ್ಲ, ಇಲ್ಲಿ ಯಾವುದೇ ಪಕ್ಷಪಾತವಿಲ್ಲ. ನಿಸ್ವಾರ್ಥದಿಂದ ಈ ಸೇವೆಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ನೊಂದ ಬಂದ ಬಂದವರು, ನೆರೆ ಸಂತ್ರಸ್ತರು, ಎಲ್ಲ ನನ್ನ ತಾಯಂದಿರು, ಅಣ್ಣ ತಮ್ಮಂದಿರು, ನಾವು ಮಾಡಿಕೊಂಡು ಬಂದಂಥ ಅನ್ನವನ್ನು ಶಾಂತ ರೀತಿಯಿಂದ ಸ್ವೀಕಾರ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವು ಬೇರೆಯವರಿಗೂ ಕೂಡ ಮಾಡಿಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಈ ಕೆಲಸ ನಾವು ಅತಿ ಪ್ರೀತಿಯಿಂದ, ನಿಸ್ವಾರ್ಥದಿಂದ ಮುಂದಿನ ದಿನಮಾನಗಳು ಕೂಡ ಮಾಡುವಂತ ವ್ಯವಸ್ಥೆ ಅವರು ನಮಗೆ ಆಶೀರ್ವಾದ ಮಾಡಬೇಕಂತ ಹೇಳಿ ಅವ್ರು ಕೇಳ್ಕೊತಾ ಇದ್ದೀನಿ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಇಂದು ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ ನ್ಯೂಸ್ ಮೀಡಿಯಾ ಅಸೋಸಿಯೇಷನ್ ಬಾಗಲಕೋಟೆ ಇವರಿಂದ ಬಟ್ಟೆ, ಪಾದರಕ್ಷೆ ಮತ್ತು ಸಂತ್ರಸ್ತರಿಗೆ ಊಟವನ್ನ ಬಡಿಸಿದರು. ಹೌದಲ್ಲ ಮಗನ, ಟಿವಿ ಬರ್ತಾನೆ ನೋಡಿ ಇವನ್ ನಿನ್ ಮಗ ನೀವ ನೋಡಿ ಹೆಚ್ಚಾಗಿಲ್ಲ ನಿಮ್ಮ ಸೆಪ್ಟೆಂಬರ್ 17 ಮತ್ತು 18ನೇ ತಾರೀಕಿನ ದಿವಸ
ಮಲಪ್ರಭಾ ನದಿ ಮಹಾಪುರ ಉಕ್ಕಿ ಬಂದಾಗ ಇಲ್ಲಿ ಎಲ್ಲ ಮನೆಗಳು ಕುಟುಂಬಸ್ಥರೆಲ್ಲರೂ ದಿಕ್ಕಾಪಲಾಗುವಂತ ಒಂದು ಪರಿಸ್ಥಿತಿ ಸನ್ನಿವೇಶ ನೆನಪಿಸಿಕೊಂಡ್ರೆ ಇವತ್ತು ಏನಾಗೈತಲ್ಲ ಅದು ಮತ್ತೆ ಎಲ್ಲಿ ಇದಾಗುತ್ತೋ ಏನೋ ಅಂತ ಒಂದು ಭಯ ನಮ್ ಕಾಡ್ತಿತ್ತು. ಮತ್ತೆ 2009 ಅಕ್ಟೋಬರ್ 17 ತಾರೀಕಿನ ದಿವಸ ಮತ್ತೆ ಹೊಳಿ ಬಂತು ಇದೇ ತರನಾಗಿ. ಅಂದ್ರೆ ಅಂತ ಒಂದು ಸಂದರ್ಭದೊಳಗೆ ಸರ್ಕಾರ ಇಲ್ಲಿ ನಮ್ಮ ಊರು ಸಮೀಪ ಇರ್ತಕ್ಕಂತ ಒಂದು ಜಾಗದೊಳಗೆ 13 ಎಕರೆ ಹೊಲ ಖರೀದಿ ಮಾಡಿ ಅಲ್ಲೆಲ್ಲ 174 ಮನೆಗಳನ್ನ ಕಟ್ಟಿಸಿಕೊಟ್ರ. ಇಲ್ಲಿ ಇರ್ತಕ್ಕಂತ ಎಲ್ಲ ಕುಟುಂಬಸ್ಥರು ಕೂಡ ಆ ಒಂದು ಶಿಫ್ಟಿಂಗ್ ಒಳಗ ಅದಾರಿ. ಸದ್ಯಕ್ಕೆ ಇಲ್ಲೆಲ್ಲ ಮನೆಗಳೆಲ್ಲ ಕಿಲಿ ಹಾಕೊಂಡು ಅಲ್ಲಿ ಹೋಗ್ಯಾದಾರ. ಅವರಿಗಾಗಿ ಗಂಜಿ ಕೇಂದ್ರ ತೆಗೆದಿತ್ತು. ಆ ಗಂಜಿ ಕೇಂದ್ರದಿಂದ ಗ್ರಾಮಸ್ಥರೆಲ್ಲರೂ ಹೆಲ್ಪ್ ದಿಂದ ಗಂಜಿ ಕೇಂದ್ರ ತೆಗಿತು. ಮತ್ತು ಹೊಳ್ಳಿ ಈ ಸದ್ಯಕ್ಕೆ 174 ಅಲ್ದನ ಈ ಸಲ ಮತ್ತೆ 100 ಮನೆಗಳು ಅದಕ್ಕಿಂತ ಹೆಚ್ಚಿಗೆ ಒಂದು 300-400 ತನಕ. ಮುಖ್ಯವಾಗಿ ಇಲ್ಲ ಎಲ್ಲಾ ಸಂತ್ರಸ್ತರು ನೆರೆ ಹಾವಳಿಗೆ ಎಲ್ಲ ಹೋಗ್ಬಿಟ್ಟಾವ ಈಗ. ಅದಕ್ಕೋಸ್ಕರವಾಗಿ ಮುಖ್ಯವಾಗಿದ್ದು ಪಾದರಕ್ಷೆ ಮನುಷ್ಯನಿಗೆ ಅಡ್ಡಿಡಬೇಕಾದ್ರೆ ಇಲ್ಲೇ ಯಾಕಂದ್ರೆ ಎಲ್ಲ ನೀರು ಹೊಕ್ಕು ಎಲ್ಲ ಮುಳ್ಳು ಕಂಟಿ ಇವೆಲ್ಲ ಫಲಸುಗಳು ಬಂದು ಇದಾಗ್ಬಿಟ್ಟಾವ. ಅದಕ್ಕೆ ಮುಖ್ಯವಾಗಿ ಅವರೆಲ್ಲರೂ ಏನು ಇದು ಮಾಡಿದ್ರೆ ನಮ್ಮ ಟೀಮ್ ಇದು ಇವರೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಈ ಹೆಬ್ಬಳ್ಳಿಯಾಗ ಯಶಸ್ವಿಯಾಗಿ ನಮ್ಮ ಅಧ್ಯಕ್ಷರಾದ ಸಾವಿತ್ರಿ ನಿಂಗನಗೌಡ ಪಾಟೀಲ್ ಹಾಗೂ ನಮ್ಮ ಕುಮಾರ ನಿಂಗಪ್ಪ ದೇಸಾಯಿ ತಾಲೂಕು ಪಂಚಾಯತಿ ಸದಸ್ಯರು ಹಾಗೂ ಇಂದಿನ ನಮ್ಮ ಬಸವೇಶ್ವರ ಭಜನಾ ಸಂಘದ ಎಲ್ಲರೂ ಏನು ಕುಂಬಾರವಣಿ ಗ್ರಾಮದೊಳಗೆ ಏನೈತಲ್ಲ ಈ ಒಂದು ಟೀಮ್ ಯುವಕರು ಮತ್ತು ಅಧ್ಯಕ್ಷರು ಇವರೆಲ್ಲರೂ ಸೇರಿ ಒಳ್ಳೆಯ ಒಂದು ಅನುಕೂಲತೆಯನ್ನು ಕಲ್ಪಿಸಿಕೊಟ್ಟಾರ. ಅದನ್ನೆಲ್ಲರೂ ಇದನ್ನೇನು ನೆರೆ ಸಂತ್ರಸ್ತರಿಗಾಗಿ ಮಾಡಿದಂಥದ್ದು ಉಪಯೋಗ ಆಗತ್ತೆ ಅನ್ನುವಂಥದ್ದು ವಿಷಯ ಮಾತಾಡಿ ನಾನು 2 ಮಾತು. ಮತ್ತು ಅಧ್ಯಕ್ಷರಾಗಿರುವಂತಹ ಶಂಕರಣ್ಣ ವೆಂಕಟೇಶ್ ಕುಲಕರ್ಣಿ ಅವರು ಗೌರವಾಧ್ಯಕ್ಷರಾಗಿರುವಂತಹ ಶಂಕರಣ್ಣ ವೆಂಕಟೇಶ್ ಕುಲಕರ್ಣಿ ಅವರು ಈ ಮೀಡಿಯಾದವರಿಗೆ ಈ ಗ್ರಾಮಕ್ಕೆ ಕರೆಸಿ ಸರ್ಕಾರ ಎಲ್ಲದ ಸಂಧಿ ಒಳಗ ಅಥವಾ ಊರು ಗಲ್ಲಿ ಗಲ್ಲಿ ಒಳಗ ಬಂದು ಅಡ್ಡಾಡಕ್ಕಾಗಲ್ಲ. ಈ ಮೀಡಿಯಾದವರು ಬಂದಿರತಕ್ಕಂತ ಬಹುದೊಡ್ಡ ಗಂಭೀರವಾಗಿರ್ತಕ್ಕಂತ ಪರಿಸ್ಥಿತಿಯನ್ನ ಸರ್ಕಾರಕ್ಕೆ ಈ ಒಂದು ಮಾಧ್ಯಮದಿಂದ ತೋರಿಸಿಕೊಟ್ಟಾಗ ಸರ್ಕಾರ ಎಚ್ಚೆತ್ತು ಆ ಒಂದು ಸಮಸ್ಯೆಗೆ ಸ್ಪಂದಿಸತಕ್ಕಂತ ಕೆಲಸ ನೀಡಿದೈತಿ. ಅದಕ್ಕೆ ಈ ನ್ಯೂಸ್ ಮೀಡಿಯಾದವರು ಈ ಒಂದು ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದು ಇಲ್ಲಿಯ ಒಂದು ಪ್ರತಿಯೊಂದು ಮನೆಯೊಳಗಾಗಿರ್ತಕ್ಕಂತ ಘಟನೆಗಳು ಏನು ಮಣ್ಣಿನ ದಿನ ಮಹಾಪುರ ಉಕ್ಕಿ ಬಂತು ಅದು ಹಂತ ಹಂತವಾಗಿ ಇವತ್ತು ಬರ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಸ್ವಭಾವ ಏನು ಅಲ್ಲೇ ಐತಿ 4 ತಾಸು ಆತು ನೀರು ಇನ್ನೂ ಬಂದಿಲ್ಲ ಅಲ್ಲೇ ಇದೆ ಅಂದ್ರೆ ನೀರಿನ ಪ್ರಮಾಣ ಹೆಂಗ್ ಜಾಸ್ತಿ ಹಾಕೊಂತ ಹೋತು ಹಂಗ ಜನ ದಿಕ್ಕಾಪಾಲಾಗಕತ್ತಿದ್ದು ಮನೆಯೆಲ್ಲ ಬಿಟ್ಟು ದನಕರಗಳನ್ನ ತಗೊಂಡು ಹೊರಗೆ ಬರಕತ್ತಿದ್ರು ಗಂಟು ಮೂಟೆಗಳನ್ನು ಕಟ್ಕೊಂಡು ಹೊರಗೆ ಬರಕತ್ತಿದ್ರು ತಮ್ಮ ಜೀವ ರಕ್ಷಣೆ ಆದ ಸಾಕಾಗಿತ್ತು ಅಂತೇಳಿ ಕೆಲವೊಂದಿಷ್ಟು ಮನೆಯೊಳಗೆ ಬಿಟ್ಟಿರ್ತಕ್ಕಂಥ ಸಾಮಾನುಗಳು ಬಿಟ್ಟು ಹೊರಗೆ ಬಂದ್ರು. ಅದ್ರ ಇದ್ರೊಳಗ ಹೆಬ್ಬಳ್ಳಿ ಗ್ರಾಮದಲ್ಲಿ ಮುಳುಗಡೆ ಸಂತ್ರಸ್ತರಿಗೆ ಬಂದು ಅವರು ಈ ಊರಿನ ಎಲ್ಲ ಊರಿನ ಹಿರಿಯರಿಗೂ ಹಾಗೂ ಯುವಕರಿಗೂ ಹಾಗೂ ಊರಿನ ಈ ಮುಳುಗಡೆ ಆದಂತಹ ಎಲ್ಲ ಗ್ರಾಮಸ್ಥರಿಗೂ ಪಾದರಕ್ಷೆ ಹಾಗೂ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಈಗ ನಮ್ಮ ಮುಂಚಿತವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಆದಂತಹ ಶ್ರೀಮತಿ ಸಾವಿತ್ರಿ ದೇವಿ ನಿಂಗನಗೌಡ ಪಾಟೀಲ್ ಅವರು ಮುಂಚಿತವಾಗಿ ನಮ್ಮ 3 ದಿವಸ ಡಂಗರ ಸಾರಿ ಎಲ್ಲರೂ ಮನೆಯನ್ನು ಬಿಡಬೇಕು ಮುಳುಗಡೆ ಪ್ರತಿಯೊಂದು ಗ್ರಾಮವು ಮುಳುಗಡೆ ಆಗುತ್ತದೆ ಆದ ಕಾರಣ ಎಲ್ಲರೂ ಊರಿಂದ ದೂರ ಇರ್ರಿ ಅಂತ ಹೇಳಿದ್ರು. ಆದರೂ ನಾವು ಇದ್ದೀವಿ ಆದರೂ ಗೌರ್ಮೆಂಟ್ ಇಂದ ಎಲ್ಲ ಸವಲತ್ತು ಗಂಜಿ ಕೇಂದ್ರ ತೆರೆದಿದ್ದಾರೆ. ನಮ್ಮೂರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ಊರಿನ ನಮ್ಮೂರಿನ ಎಂಪಿಯವರಾದಂತಹ ಶ್ರೀಮಾನ್ ಪಿ ಸಿ ಗದ್ದಿಗೌಡರು ಸಹಕಾರ ಮಾಡಿ ಹಾಗೂ ಊರಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ನಮ್ಮೂರಿಗೆ ಬಂದು ಗಂಜಿ ಕೇಂದ್ರ ಕೊಟ್ಟು ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಪಂಚಾಯತಿ ಸ್ಟಾಫ್ನವರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲರಿಗೂ ತುಂಬಾ ಧನ್ಯವಾದ ಅರ್ಪಿಸುತ್ತಿದ್ದೇವೆ. ನೀಡಿ ಅವರನ್ನು ಎಲ್ಲರನ್ನು ಜಗವನ್ನು ಪಂಚಾಯತಿಯವರು ನಮ್ಮ ರಿಕ್ಷಾವನ್ನು ತಂದಿದ್ದೇವೆ. ಅದರ ಮೈಕಿನ ಮುಖಾಂತರ ಎಲ್ಲ ಸಂತ್ರಸ್ತರನ್ನು ಪಾರು ಮಾಡಿ ನಾವು ಯಾರನ್ನೂ ಒಬ್ಬರನ್ನೂ ಬಳಿದಂಡಿ ಕೈ ಬಿಡಲಿಲ್ಲ. ಮತ್ತೊಂದು ಕಡೆ ತೆಗೆದು ಗಂಜಿ ಕೇಂದ್ರ ಸುರಕ್ಷಿತವಾಗಿ ನಡೆಸಿ ಇವತ್ತಿನ ನಿನ್ನೆವರೆಗೂ ನಡೆಸಿ ಇವತ್ತು ಬಂದ್ ಮಾಡಿದ್ದೇವೆ. ಎಲ್ಲರಿಗೂ ಗಂಜಿ ಕೇಂದ್ರದಿಂದ ನಾವು ಪ್ರತಿಯೊಬ್ಬರನ್ನು ಕೇಳಿದ್ರು ಒಳ್ಳೆ ರೀತಿಯಾಗಿ ನಾವು ಇಲ್ಲಿ
ಎಲ್ಲೆಲ್ಲಿ ಕುಟುಂಬ ಅದಾರ ಅಲ್ಲೆಲ್ಲಿ ಅನ್ನ ಸಂಪರ್ಕ ಮಾಡಿ ಅವರನ್ನು ಇದನ್ನು ಮಾಡಿ ಬಾಗಲಕೋಟೆ ಜಿಲ್ಲೆಯ ಗದಗನಕೇರಿ ತಾಂಡಾದ ದುರ್ಗಾ ನಗರದಲ್ಲಿ ಶ್ರೀ ದುರ್ಗಾ ಕನ್ನಡ ಹಿರಿಯ ಪ್ರಾಥಮಿಕ ಹಾಗೂ ಸುಶೀಲ್ ರತ್ನ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಇಂದು ಪಕ್ಷಿ ಸಂರಕ್ಷಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹೇಮಂತ್ ದಿಗಂತ ವಿಡಿಯೋ ಮಾಡಿಲ್ಲ ಹೇಮಂತ ದಿಗಂತ ವಿಡಿಯೋ ಮಾಡಿಲ್ಲ ಗಣೇಶ ಗಣೇಶ ಬರೀ